ಸಾಮಾಜಿಕವಾಗಿ ಆರ್ಥಿಕವಾಗಿ ತೆಗೆದುಕೊಂಡಿರುವಂತ ನಿರ್ಮಾಣಗಳು ವಿಶೇಷವಾಗಿ ಬಡವರಿಗೆ ದುಡಿಯೋ ವರ್ಗಕ್ಕೆ ನಾವು ಕೊಟ್ಟಿರುವಂತ ಪ್ರೋತ್ಸಾಹ ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದ ಕೊಟ್ಟಿರುವಂತ ಕುಡಿಯೋ ನೀರಿನ ಯೋಜನೆಗಳು ಮತ್ತು ಕೋವಿಡ್ ಸಂದರ್ಭದಲ್ಲಿ 10 ಕೆಜಿ ಅಕ್ಕಿಯನ್ನು ಕೊಟ್ಟಿರುವಂತದ್ದು ಶ್ರೀ ಸಾಮರ್ಥ್ಯ ಯೋಜನೆ ಸ್ವಾಮಿ ವಿವೇಕಾನಂದ ಯೋಜನೆ ವಿದ್ಯಾರ್ಥಿ ರೈತ ವಿದ್ಯಾನಿಧಿ ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ ಮತ್ತು ಸಾಮಾಜಿಕವಾಗಿ ತುಳಿತಕ್ಕೆ ಒಳಪಟ್ಟವರಿಗೆ ರಿಸರ್ವೇಷನ್ ಹೆಚ್ಚು ಮಾಡಿರುವಂತದ್ದು ಫ್ರೀಡಮ್ ಆಪ್ ಅಲ್ಲಿ ಕಲಿತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ರಿಸರ್ವೇಷನ್ ಅಲ್ಲಿ ಇಂಟರ್ನಲ್ ಕ್ಲಾಸಿಫಿಕೇಶನ್ ಮಾಡಿರುವಂತದ್ದು ಹಲವಾರು ವರ್ಷದ ನೆಗೆಟಿವ್ ಇದ್ದಂತ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದೇವೆ OBC ಅಲ್ಲಿ ಬದಲಾವಣೆಯನ್ನು ತಂದಿರುವಂತದ್ದು ಇವೆಲ್ಲವೂ ಕೂಡ ಜನಮಾನಸದಲ್ಲಿ ಇವತ್ತು ನಮ್ಮ ಪಕ್ಷದ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ಜನಸಮೂಹ ಜನತಾ ಜನಾರ್ದನ ನಮ್ಮ ಪರವಾಗಿದೆ ಈ ಬಾರಿ ನಮ್ಮ ಮಾಡಿರುವಂತ ಕೆಲಸಗಳನ್ನು ಇಟ್ಟುಕೊಂಡು ನಾವು ಪಾಸಿಟಿವ್ ಮ್ಯಾಂಡೇಟ್ ಅನ್ನು ಕೇಳ್ತಾ ಇದ್ದೇವೆ ಸಕಾರಾತ್ಮಕವಾದಂತ ಬಹುಮತ ಕೊಡಿ ಅಂತ ಜನರ ಮುಂದೆ ನಾವು ಹೋಗ್ತಾ ಇದ್ದೇವೆ ವಿರೋಧ ಪಕ್ಷದವರ ಹಲವಾರು ಪ್ರಯತ್ನಗಳು ಇಲ್ಲ ಸಲ್ಲದ ಆರೋಪ ಮಾಡುವಂತದ್ದು ಯಾವುದೂ ಕೂಡ ಯಶಸ್ವಿ ಆಗಿಲ್ಲ ಜನರ ಮಧ್ಯೆ ನಿಂತಿಲ್ಲ ಮತ್ತೆ ಅವರ ಪ್ರಯತ್ನಗಳನ್ನು ಮಾಡಬಹುದು ಎಲ್ಲವೂ ಕೂಡ ಅವರಿಗೆ ತಿರುಗುಬಾಣ ಆಗಿದೆ ಇನ್ಕ್ಲೂಡಿಂಗ್ ಕರಪ್ಷನ್ ಇಶ್ಯೂ ಅವರ ಕರಪ್ಷನ್ ಹೊರಗಡೆ ಬಂದಿದೆ ಹೊರತಾಗಿ ಇವತ್ತು ನಮ್ಮ ಮೇಲೆ ಮಾಡಿರುವಂಥ ಪ್ರಯತ್ನಗಳ ಬಗ್ಗೆ ಅವು ಯಾವ ಯಶಸ್ವಿಯಾಗಿಲ್ಲ ಲೋಕಾಯುಕ್ತ ನಮ್ಮ ಶಾಸಕರ ಮೇಲೆ ರೇಡ್ ಮಾಡಿರುವಂಥದ್ದು ಅದು ನಾವು ಲೋಕಾಯುಕ್ತಕ್ಕೆ ಶಕ್ತಿಯನ್ನು ತುಂಬಿದೆ ಹಿನ್ನೆಲೆಯಲ್ಲಿ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಅವರಿಗೆ ಅಧಿಕಾರವನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಆಗಿದೆ ಹೊರತಾಗಿ ಇವರೇನಾದರೂ ಇವ್ರ ಕಾಲದಲ್ಲಿ ಏನಾದರೂ ಲೋಕ ಆಗ್ತಾ ಇದ್ದರೆ ಇಂಥವು 100 ಕೇಸ್ಗಳಾಗ್ತವೆ ಹೀಗಾಗಿ ನಾವು ಯಾವುದೇ ವಿಚಾರ ಬಗ್ಗೆ ಹಿಂಜರಿತ ಪ್ರಶ್ನೆನೇ ಇಲ್ಲ ನಾವು ಮಾಡಿರುವಂಥ ಕಾರ್ಯಕ್ರಮ ಜನರ ಮುಂದೆ ಇಟ್ಕೊಳ್ತೇವೆ ಎಲ್ಲ ವರ್ಗದ ಬೆಂಬಲ ಇವತ್ತು ಸಿಗ್ತಾ ಇದೆ ಕಾಂಗ್ರೆಸ್ಸಿನ ಟ್ರೆಡಿಷನಲ್ ವೋಟ್ ಬ್ಯಾಂಕ್ ಇವತ್ತು ಛಿದ್ರ ಆಗಿದೆ ಸಂಪೂರ್ಣ ಛಿದ್ರ ಆಗಿದೆ ಹೀಗಾಗಿ ಅವರು ಭಾಳಷ್ಟು ಹತಾಶದಿಂದ ಕೀಳುಮಟ್ಟದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವರು ಕೀಳುಮಟ್ಟದ ಭಾಷೆನೇ ಅವರ ಹತಾಶಕ್ಕೆ ಇವತ್ತು ಕಾರಣ ಅನ್ನೋದು ಸಂಪೂರ್ಣ ಗೊತ್ತಾಗಿದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅವರು ನಡ್ಡಾಜಿಯವರು ಕಳೆದ 3 ತಿಂಗಳಿಂದ ಮಾಡಿರುವಂಥ ಪ್ರವಾಸವೂ ಕೂಡ ಇವತ್ತು ಬಹಳ ದೊಡ್ಡ ಪುಷ್ಟಿಯನ್ನು ಜನಮಾನಸದಲ್ಲಿ ಮತ್ತು ನಮ್ಮ ಕಾರ್ಯಕರ್ತರಲ್ಲಿ ಕೊಟ್ಟಿದೆ ಹೀಗಾಗಿ 2023 ಮೇ 13ಕ್ಕೆ ಫಲಿತಾಂಶ ಬಂದ ತಕ್ಷಣವೇ ಸ್ಪಷ್ಟವಾದಂಥ ಬಹುಮತ ಭಾರತೀಯ ಜನತಾ ಪಕ್ಷಕ್ಕೆ ಸಿಗಲಿದೆ ಮತ್ತೊಮ್ಮೆ ಮುಂದಿನ 5 ವರ್ಷ ಸ್ಪಷ್ಟ ಬಹುಮತದಿಂದ ಭಾರತೀಯ ಜನತಾ ಪಕ್ಷ ಆಡಳಿತ ಬರೋದರಲ್ಲಿ ಯಾವುದೇ ಸಂಶಯವಿಲ್ಲ ಜಯ ನಮ್ಮದು ಜನಕಲ್ಯಾಣ ಕೆಲಸ ನಮ್ಮದು ಈ ಕರ್ನಾಟಕವನ್ನು ಸಮೃದ್ಧಿ ಕರ್ನಾಟಕವನ್ನು ಮಾಡುವಂಥ ಜವಾಬ್ದಾರಿ ನಮ್ಮದಿದೆ ಆ ನಿಟ್ಟಿನಲ್ಲಿ ನಾವು ಮುಂದುವರಿತಾ ಇದ್ದೇವೆ ಜನ ಬೆಂಬಲದೊಂದಿಗೆ ವಿಜಯಶಾಲಿ ಆಗ್ತೇವೆ ಅನ್ನೋಂಥ ಸಂಪೂರ್ಣವಾದಂಥ ವಿಶ್ವಾಸ ನನಗೆ ಹಲವಾರು ಕೇಸ್ಗಳನ್ನು ಹಾಕಿದ್ದೇವೆ ಬರುವಂಥ ದಿನಗಳಲ್ಲಿ ಯಾರ್ಯಾರು ಎಫೆಕ್ಟ್ ಆಗಿದೆ ಅವ್ರ ಕೇಸ್ಗಳನ್ನು ಹಾಕ್ತಾರೆ ಲೋಕಾಯುಕ್ತ ಯಾರನ್ನೆಲ್ಲ ನಮ್ಮವ್ರನ್ನೇ ಕರೆದು ಮಾತಾಡಿರೋದು ಯಾವ ವಲಸಿಗಾರ ಪ್ರಶ್ನೆನೇ ಅವರೆಲ್ಲ ನಮ್ಮವರೇ ಅವರೆಲ್ಲರಿಗೂ ಕರೆದು ತಿಳಿ ಹೇಳಿ ಅವ್ರಿಗೆ ಆಗಿರುವಂಥ ನ್ಯಾಯವನ್ನು ನಾವು ಸ್ಪಷ್ಟೀಕರಣವನ್ನು ನೀಡ್ತೀವಿ Election Commission has declared election dates. Freedom Apple ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು Freedom App ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ